ಹಲೋ, ಎಲ್ಲರಿಗೂ ನಮಸ್ಕಾರ. ನೀನಾಸಂ 75 ಸಂಭ್ರಮದೊಳಗೆ ನಮಗೆ ಇಲ್ಲಿ ಒಂದು ನಮ್ಮ ಹಾರ್ಮೋನಿಯಂ ಸೋಲೋ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಸಿಕ್ಕಿದ್ದು ಬಹಳ ನಮ್ಮ ಸೌಭಾಗ್ಯ. ಅದರ ಸಲುವಾಗಿ ಇಡೀ ನೀನಾಸಂ ಸಂಸ್ಥೆಗೆ, ವಿಶೇಷವಾಗಿ ಅಕ್ಷರ ಅವರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಮಾಧವ, ಸೊ ಹೂ ಮೇಡ್ ದಿಸ್ ಹ್ಯಾಪನ್, ನನ್ನ ಕೃತಜ್ಞತೆ. ಮತ್ತು ಇದೀಗ ರೇಷ್ಮಾ ಭಾಳ ಚಂದ ಹಾಡಿದ್ಲು, ಇಡೀ ಸುರೇಲ ಮತ್ತು ಸ್ವಚ್ಛ ಹಾಡಿದ್ಲು ರಾಗಶ್ರೀ. ಸೊ ಅದರ ನಂತರ ಈಗ ಅಕ್ಷಯ, ನಾನು ಮತ್ತು ನೀತಾ ನಾವು ರಾಗ ಮರುಬಿಹಾಗ ನುಡಿಸ್ತೀವಿ, ವಿಳಂಬಿತ ಏಕ್ ತಾಲ್ ಮತ್ತು ತೀನ್ ತಾಲ್ದೊಳಗೆ. Thank you.
ರಾಗ ಮರುಬಿಹಾಗದ ನಂತರ ಸ್ವಲ್ಪ ವಿವಿಧ ಸಂಗೀತ ಪ್ರಕಾರಗಳನ್ನು ಬಾರಿಸಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಸಣ್ಣ ಟುಮರಿ, ಒಂದು ಟಪ್ಪ, ಆಮೇಲೆ ಒಂದು ರಂಗಗೀತೆಯನ್ನು ಬಾರಿಸಲಿಕ್ಕೆ ಬೇಕು. ಸೊ ಈಗ ನಾನು ಒಂದು ಮಿಶ್ರ ಕಮಾಜ್ ಒಂದು ಟುಮರಿಯನ್ನು ನುಡಿಸ್ತೀನಿ. ಅದು ತುಮರಿ ಅಂದರೆ ಧುನ್ ಲೆಕ್ಕಕ್ಕದು. Thank you.
ಕಮಾಜಕ್ಕಿಂತ ಭಾವಕ್ಕೆ ಇಂಪಾರ್ಟೆಂಟು, ಇಂಪಾರ್ಟೆನ್ಸ್ ಇದೆ. ಕಮಾಜಕ್ಕನ್ನು ಅಡ್ಡಿಕೊಳ್ಳಾರದೆ ಕಮಾಜದ ಸುತ್ತಮುತ್ತ ನಂಗೆ ಎಲ್ಲೆಲ್ಲ ಪರಿಧಿ ಒಳಗೆ ಏನೇನು ಸ್ವರದ ಫ್ರಿಜಿಯಾಲಜಿ ಸಿಗ್ತಾರೆ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಅಲ್ಲಿ ಹೋಗಿ ಹೋಗಿ ಮತ್ತು ವಾಪಸ್ಸಾಗಿ ಕಮಾಜಕ್ಕೆ ಬರ್ತಿರ್ತೀನಿ ನಾನು. ಸಂಗೀತ ಮನಾಪಮಾನ ಅಂತ ಹೇಳಿ ಒಂದು ಬಹಳ ಪ್ರಸಿದ್ಧ ಮರಾಠಿ ನಾಟಕ, ಅದರದ್ದೊಂದು ನಾಟ್ಯಗೀತೆ ದೇಹಾತ ಶರಣಾಗತ ಅಂತ. ಆ್ಯಕ್ಚುಲಿ ಇದು ನನ್ನ ಗುರುಗಳ ಒಂದು ಟ್ರಿಬ್ಯೂಟು. ಅವರು ತಮ್ಮ ಆಯುಷ್ಯ ತುಂಬೆ ಇದನ್ನೇ ನುಡಿಸುವತ್ತ ಇದ್ರ ಮೇಲೆ ಬಹಳ ಪ್ರೀತಿ ಮಾಡಿದರು. ಅವರು ರಾಗ ಮಿಶ್ರೂಪಗಳು ಇರುವಾಗ ಅದಾದ ಮೇಲೆ ಆಧರಿಸಿದಂಥ ಒಂದು ನಾಟ್ಯಗೀತಿತ್ತು ದೇಹಾತ ಶರಣಾಗತ ಅಂತ. ಇವತ್ತು ಮುಂಚೆನೇ ನಾನು ಬೆಳಗ್ಗೆ ಇದರ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದೆ, ಅದರ ಸಾಹಿತ್ಯದ ಬಗ್ಗೆ. ಬಟ್ ಅದರದ್ದು ಮ್ಯೂಸಿಕಲ್ ವ್ಯಾಲ್ಯೂ ಇಟ್ ಈಸ್ ಅದಕ್ಕೇನು ಇನ್ವ್ಯಾಲ್ಯೂಬಲ್ ಅದು.
Thank you.
ಹಾಡ್ತೀನಿ.